ಸೆಮಿಸ್ಟರ್ ಕನ್ನಡ ದಫನ ಗದ್ಯ ಪ್ರಥಮ ಸೆಮಿಸ್ಟರ್ ಒಂದು ಜಾತಿಗೆಟ್ಟ ಹುಡುಗನ ತಾಯಿ ತೀರಿಕೊಂಡಾಗ ಅನುಭವಿಸಿದ ಕಷ್ಟಗಳನ್ನು ವಿವರಿಸಿ ನಾಲ್ಕು ಅಂಕೆಯ ಸಂಬಳಕ್ಕಾಗಿ ನೂರು ಮೈಲು ದೂರದ ಊರಲ್ಲಿ ಹೊಸ ಬದುಕು ಆರಂಭಿಸಲು ಅಮ್ಮನನ್ನು ಒಂಟಿಯಾಗಿ ಬಿಟ್ಟು ಹೋಗಿದ್ದರು ತಿಂಗಳಿಗೊಮ್ಮೆ ಅಮ್ಮನ ಜೊತೆಯಲ್ಲಿದ್ದು ಬರುತ್ತಿದ್ದರು ಅಮ್ಮ ಬೀಡಿ ಕಟ್ಟು ಕೆಲಸ ಮಾಡುತ್ತಿದ್ದಳು ಮಗ ಕೆಲಸಕ್ಕೆ ಸೇರಿದ ಮೇಲೆ ಬಿಟ್ಟಳು ಆದರೆ ಕಪ ಕಟ್ಟಿ ಉಸಿರಾಟದ ತೊಂದರೆಯಾಗುವುದೆಂದು ಬೀಡಿ ಹೊಗೆಯಿಂದ ಅದು ಕರಗಿ ಉಸಿರಾಡಲು ಅವಕಾಶವಾಗಿರುವುದೆಂದು ಹೇಳುತ್ತಿದ್ದಳು ಕೆಲವೊಮ್ಮೆ ಕೆಮ್ಮು ಬಂದರೆ ರಕ್ತ ಬರುತ್ತಿತ್ತು ಮಗನಿಗೆ ಅದು ತಿಳಿಯಬಾರದೆಂದು ಆ ಬಿದ್ದ ಜಾಗದಲ್ಲಿ ಮರಳಿನಿಂದ ಮುಚ್ಚುತ್ತಿದ್ದಳು ಈ ವಿಷಯ ತಿಳಿದಿದ್ದರೂ ಮಗನಾದ ನಿರೂಪಕರು ತಿಳಿಯದವರಂತೆ ನಟಿಸುತ್ತಿದ್ದರು ದಶ ಒಮ್ಮೆ ಕೆಲಸದ ಊರಿನಲ್ಲಿದ್ದಾಗ ಊರಿನ ಅವರ ಕೇರಿಯ ಯುವಕನೊಬ್ಬ ಅಮ್ಮನನ್ನು ಸರಕಾರಿ ಆಸ್ಪತ್ರೆಗೆ ದಾಖಲಿಸಿರುವುದಾಗಿ ತಂತಿ ಕಳುಹಿಸಿದ್ದನು ನಿರೂಪಕರು ಕಾರು ಮಾಡಿಕೊಂಡು ಬಂದರು ಜನರಲ್ ವಾರ್ಡಿನಿಂದ ಸ್ಪೆಷಲ್ ರೂಮಿಗೆ ಬದಲಾಯಿಸಿಕೊಂಡಳು ಅಮ್ಮ ಏನೋ ಹೇಳಲು ಪ್ರಯತ್ನಿಸುತ್ತಿದ್ದಳೋ ಎನಿಸುತ್ತಿತ್ತು ಅವಳ ಕಣ್ಣಲ್ಲಿ ನೀರು ಜಿನುಗಿತ್ತು ರಾತ್ರಿಯಿಡೀ ಮಂಚಕ್ಕೆ ಅಂಟಿಕೊಂಡು ಗುರುಗುರು ಉಸಿರೆಳೆಯುತ್ತಿದ್ದ ಅಮ್ಮ ಮುಂಜಾನೆ ತಟ್ಟಿ ಎಬ್ಬಿಸಿ ಮಾತಾಡಲು ಪ್ರಯತ್ನಿಸಿದರು ತನ್ನ ಬೊಗಸೆಯೊಳಗೆ ತಲೆಯಿರಿಸಿಯೇ ಅಮ್ಮ ಉಸಿರು ನಿಲ್ಲಿಸಿದ್ದು ಬಂದರೆ ನಿಮಿಷ ಇಡಿಯಾಗಿ ರೆಪ್ಪೆ ಅಗಲಿಸಿಕೊಂಡಿದ್ದ ಅಮ್ಮ ವಾಲಿಕೊಂಡಿದ್ದಳು ಸಾಯುತ್ತಿರುವಾಗ ಬಾಯಿಗೆ ನೀರು ಬಿಡುತ್ತಾರೆ ಎನ್ನುವ ಸೂತ್ರ ನನ್ನ ಮದುಳಲ್ಲಿ ಹಿಂದೆಲ್ಲೋ ಕೇಳಿದ್ದರು ಅಲ್ಲೇ ತಂಬಿಗೆಯಲ್ಲಿದ್ದ ನೀರನ್ನು ಅಂಗೈಗೆ ಸುರಿದುಕೊಂಡು ಅಮ್ಮನ ತುಟಿಗಲ್ಲ ಒದೆ ಮಾಡಿದರು ಯಾವುದಾದರೂ ಖಾಸಗಿ ನರ್ಸಿಂಗ್ ಹೋಮ್ಗೆ ಸೇರಿಸದಿದ್ದರೆ ಅಮ್ಮ ಬದುಕಿರುತ್ತಿದ್ದಳೋ ಏನೋ ಎಂಬ ಆಲೋಚನೆ ಬಂದಿತು ತಾವು ಅಮ್ಮನೊಡನೆ ಜಗಳವಾಡುತ್ತಿದ್ದ ದಿನಗಳನ್ನು ನಿರೂಪಕರು ನೆನಪಿಸಿಕೊಂಡರು ತಿಂಗಳಿಗೊಮ್ಮೆ ಅಮ್ಮನನ್ನು ನೋಡಲು ಬಂದಾಗ ಜಗಳ ಮಾಡುವುದರಲ್ಲಿ ಕಳೆದು ಹೋಗುತ್ತಿತ್ತು ನಿಮಗೆಷ್ಟು ಬಾಟಲಿ ಮದ್ದು ತಂದು ಕೊಟ್ಟರು ಸಾಲದು ನನ್ನ ಸಂಬಳವನ್ನೆಲ್ಲ ಸುರಿದರೆ ನಿಮಗೆ ಗುಣವಾಗುವ ಹಾಗೆ ಕಾಣುವುದಿಲ್ಲ ಸಿಟ್ಟಿನಿಂದ ಎಷ್ಟೇ ಬಾರಿ ಹೊರಟು ಹೋಗಿರಬಹುದು ಆದರೆ ಬಸ್ ಸ್ಟ್ಯಾಂಡಿಗೆ ಹೋದಾಗ ಮನಸ್ಸು ಬದಲಾಯಿಸಿ ಔಷಧಿ ಅಂಗಡಿಯಿಂದ ತೆಗೆದುಕೊಂಡು ಹೋಗಿಕೊಡುತ್ತಿದ್ದರು ಆದರೆ ಅಮ್ಮನನ್ನು ಊರಲ್ಲಿ ಒಂಟಿಯಾಗಿರಿಸಿ ಮರಳಿದ ನಂತರ ಮನೆಯ ಎಲ್ಲ ಮೂಲೆ ಮೂಲೆಗಳಲ್ಲಿಯೂ ಹುಡುಕುತ್ತಾರೆ ಅಮ್ಮನ ಜೊತೆ ಆಸ್ಪತ್ರೆಯಲ್ಲಿ ರಾತ್ರಿ ಒಂಟಿಯಾಗಿ ಕುಳಿತಿದ್ದಾಗ ಹಿಂದಿನದೆಲ್ಲವನ್ನು ನೆನಪಿಸಿಕೊಳ್ಳುತ್ತಾ ಕುಳಿತರು ಇನ್ನೂ ಬೆಳಕಾಗಿರಲಿಲ್ಲ ಅಮ್ಮನನ್ನು ಒಂಟಿಯಾಗಿ ಮಲಗಿಸಿ ಬಾಗಿಲೆಳೆದುಕೊಂಡು ಹೊರಬಂದರು ಸ್ಟಾಪ್ ರೂಮನಲ್ಲಿದ್ದ ತೂಕಡಿಸುತ್ತಿದ್ದ ದಪ್ಪ ನರ್ಸ್ ರೂಮಿನತ್ತ ನಡೆದಳು ಡಾಕ್ಟರಿಗೆ ವಿಷಯ ತಿಳಿಸಿದಳು ಡಾಕ್ಟರ್ ಬಂದು ನೋಡಿ ಅಯ್ಯಂ ಸಾರಿ ಎಂದರು ಬೆನ್ನು ತಡವಿ ಸಮಾಧಾನ ಮಾಡಿ ತೆರಳಿದರು ಆಚೀಚೆ ಕೆಲವು ಹೆಂಗಸರು ನೋಡಿ ಬೇರೆ ಯಾರೂ ಇಲ್ವಾ ಎಂದು ಮಾತಾಡಿಕೊಳ್ಳುತ್ತಿದ್ದರು ನರ್ಸ್ ನಿರೂಪಕರನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಿ ಕೆಲವು ಪೇಪರ್ಗಳಿಗೆ ಸಹಿ ಮಾಡಿಸಿದಳು ಅವರು ಕೊಟ್ಟ ಕಾಗದ ಡೆತ್ ಸರ್ಟಿಫಿಕೇಟ್ ಅನ್ನು ಜೇಬಿಗಿಳಿಸಿ ಅಮ್ಮನ ಬಳಿಗೆ ಮರಳಿದರು ನರ್ಸ್ ಪುನಃ ಬಂದು ಆಸ್ಪತ್ರೆಯಲ್ಲಿ ವ್ಯಾನಿಲ್ಲ ನೀವು ಸ್ಟಾಂಡಿನಲ್ಲಿ ವಿಚಾರಿಸಿ ಅಲ್ಲಿ ಸಿಗುತ್ತದೆ ಎಂದಳು ಮೆಲ್ಲನೆ ಅಮ್ಮನ ಕಾಲು ತಡವಿಡದರೂ ತಣ್ಣಗಿದ್ದಿರಬಹುದೆಂಬ ಇವರ ನಿರೀಕ್ಷೆ ಸುಳ್ಳಾಯಿತು ನಿರೂಪಕರು ಅಮ್ಮನನ್ನು ಮನೆಗೆ ಕರೆದುಕೊಂಡು ಹೋಗಲು ವ್ಯಾಂಗಾಗಿ ಬಸ್ ಸ್ಟಾಂಡಿನತ್ತ ಕಾಲೆಳೆದುಕೊಂಡು ಹೊರಟರು ಒಂದು ಮೈಲು ದೂರದ ಪ್ರಯಾಣಕ್ಕೆ ಅರವತ್ತು ಕೊಡಲೇಬೇಕೆಂದು ಚೌಕಾಸಿ ಮಾಡಿದ ಡ್ರೈವರು ಆಸ್ಪತ್ರೆಯಿಂದ ಅಮ್ಮನನ್ನು ಮನೆಗೆ ಕರೆತರುವಲ್ಲಿ ನಿರೂಪಕರೊಂದಿಗೆ ಡ್ರೈವರ್ ಕೂಡ ತೋಳು ಸೇರಿಸಿದ್ದು ಅಸಹಜ ಎನ್ನಿಸುವಷ್ಟು ಅಚ್ಚರಿಯ ಸಂಗತಿಯಾಗಿತ್ತು ಇವರಿಗೆ ಮುಂಜಾನೆ ಸುಮಾರು ಆರೂವರೆಯ ಹೊತ್ತಿಗೆ ಮನೆಯ ಚಾವಡಿಯಲ್ಲಿ ಮಲಗಿದ್ದ ಅಮ್ಮನಿಗೆ ಹತ್ತು ಗಂಟೆಯವರೆಗೆ ಮಗ ಒಬ್ಬರೇ ಸಂಗಾತಿಯಾಗಿದ್ದರು ಇದಕ್ಕೆ ಮುಖ್ಯ ಕಾರಣ ನಿರೂಪಕರು ಎಂದೂ ಮಸೀದಿಗೆ ಹೋದವರಲ್ಲ ಮನೆಯಲ್ಲಾಗಲಿ ಅಥವಾ ಮಸೀದಿಯಲ್ಲಾಗಲಿ ನಮಾಜು ಮಾಡಿದವರಲ್ಲ ಹೀಗಾಗಿ ಮುಸ್ಲಿಂರು ಈತನನ್ನು ಜಾತಿಗೆಟ್ಟ ಹುಡುಗ ಎಂದೇ ತೀರ್ಮಾನಿಸಿದರು ನಿರೂಪಕರು ದುಗ್ಗಪ್ಪ ಯನ್ನು ಕಂಡು ಅಮ್ಮ ತೀರಿಕೊಂಡ ವಿಷಯವನ್ನು ತಿಳಿಸಿದರು ಆತ ಸಾಹುಕಾರ ಹಾಗೂ ಜಮಾತನ ಅಧ್ಯಕ್ಷರಿಗೆ ತಿಳಿಸಿದಾಗ ಅವರು ಮನೆಯಲ್ಲಿ ಇಲ್ಲ ಎಂದು ತಿಳಿಯಿತು ನಾರಾಯಣನನ್ನು ಕಳುಹಿಸಿ ಮಸೀದಿಯ ಗುರುಗಳಿಗೆ ಇವರ ಮನೆಯಲ್ಲಿ ಒಂದು ಮರಣ ಆಗಿದೆಯಂತೆ ಎಂಬ ವಿಷಯ ಮುಟ್ಟಿಸಿದಾಗ ಅವರು ಒಪ್ಪಲಿಲ್ಲ ಎಂದು ಬಂದು ಹೇಳಿದರು ಆಗ ಸಹಾಯಕ್ಕೆ ನಿಂತವನು ಇಸ್ಪಿಟ್ ಅಬ್ಬಾಸ್ ಮೊದಲಿನಿಂದ ಕೊನೆಯವರೆಗೂ ನಿರೂಪಕರೊಂದಿಗೆ ಜೊತೆಗಿದ್ದನು ದಫನ್ ಕಾರ್ಯ ಮುಗಿಸಿ ಅವರನ್ನು ಮನೆಯವರೆಗೆ ರಿಕ್ಷಾದಲ್ಲಿ ಮುಟ್ಟಿಸುವವರೆಗೂ ಜೊತೆಯಲ್ಲಿದ್ದನು ಎರಡು ತನ್ನ ತಾಯಿಯ ಸಾವು ನಿರೂಪಕನಿಗೆ ವೈಯಕ್ತಿಕ ಅನ್ನಿಸಿದ ಏಕೆ ನಿರೂಪಿಸಿ ತನ್ನ ತಾಯಿಯ ಸಾವು ನಿರೂಪಕನಿಗೆ ವೈಯಕ್ತಿಕ ಅನ್ನಿಸಿತ್ತು ಏಕೆಂದರೆ ತಂದೆ ಇಲ್ಲದ ನಿರೂಪಕರಿಗೆ ತಾಯಿ ಬೀಡಿ ಕಟ್ಟಿ ಕಷ್ಟಪಟ್ಟು ದುಡಿದು ಸಾಕಿ ಬೆಳೆಸಿದ್ದು ಮಾತ್ರವಲ್ಲ ಉತ್ತಮ ವಿದ್ಯಾವಂತನನ್ನಾಗಿಯೂ ಮಾಡಿದ್ದಳು ಆದರೆ ತಾಯಿ ಎಷ್ಟೇ ಕಷ್ಟಪಟ್ಟು ದುಡಿದು ಬೆಳೆಸಿದರೂ ವಿದ್ಯಾವಂತನಾಗಿದ್ದರೂ ಕೂಡ ನಾಸ್ತಿಕ ಭಾವನೆಯನ್ನು ಬೆಳೆಸಿಕೊಂಡಿದ್ದರು ಆದರೆ ತಾಯಿ ಎಂದೂ ಮಸೀದಿಗೆ ನಮಾಜಿಗೆ ಹೋಗು ಎಂದಾಗಲಿ ಅಥವಾ ಮನೆಯಲ್ಲಿಯೇ ನಮಾಜ ಮಾಡಿ ಎಂದಾಗಲಿ ಹೇಳಲಿಲ್ಲ ಸಂದರ್ಶನಕ್ಕಾಗಿ ಹೋದಾಗ ತಾಮ್ರದ ಕೊಡವನ್ನು ಸಂದರ್ಶನಕ್ಕೆ ಹೋಗಿದ್ದ ದಿನ ಮಾಡಿದ್ದರು ನಾಲ್ಕಂಕೆಯ ಸಂಬಳಕ್ಕಾಗಿ ತಾಯಿಯ ಕಿವಿಯ ಓಲೆಯನ್ನು ಮಾಡಿದ್ದನು ತಿಂಗಳಿಗೊಂದು ಬಾರಿ ಊರಿಗೆ ಹೋಗಿ ಅಮ್ಮನೊಡನೆ ಒಂದು ದಿನ ಎದ್ದು ಬರುತ್ತಿದ್ದನು ಜೊತೆಯಲ್ಲಿ ಇದಷ್ಟು ನಿಮಿಷಗಳೆಲ್ಲ ಅಮ್ಮನೊಡನೆ ಜಗಳ ಮಾಡುವುದರಲ್ಲಿಯೇ ಕಳೆದು ಹೋಗುತ್ತಿತ್ತು ನಿಮಗೆಷ್ಟು ಬಾಟಲಿ ಮದ್ದು ತಂದರೂ ಸಾಕಾಗುತ್ತಿಲ್ಲ ನನ್ನ ಸಂಬಳವೇ ಸುರಿದರೂ ನಿಮಗೆ ಗುಣ ಆಗುವ ಹಾಗೆ ಕಾಣಲ್ಲ ಎಂದೂ ನೂರು ಬಾರಿಯಾದರೂ ಹೇಳಿದ್ದಿರಬಹುದು ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೊರಟಿದ್ದು ಉಂಟು ಆದರೆ ಬಸ್ ಸ್ಟ್ಯಾಂಡಿಗೆ ಬರುತ್ತಿದ್ದಂತೆ ಮನಸ್ಸು ಬದಲಾಯಿಸಿ ಮೆಡಿಕಲ್ ಶಾಪಿನಿಂದ ಔಷಧಿ ತಂದುಕೊಟ್ಟು ಹಿಂತಿರುಗುತ್ತಿದ್ದ ನಾನೆಷ್ಟು ಪಿರಿಪಿರಿ ಮಾಡಿದರೂ ನಿಮಗೆ ಕಳುಹಿಸುವ ದುಡ್ಡಿಗೇನೂ ಮೋಸವಾಗದೆಂಬ ಧೈರ್ಯ ಉಂಟು ಅಲ್ವಾ ಎಂದು ಪ್ರಶ್ನಿಸಿ ಅವಳನ್ನು ನಿರುತ್ತರಳನ್ನಾಗಿಸುತ್ತಿದ್ದರು ತನ್ನ ಕಚೇರಿಯು ಮಿತ್ರರೆದುರು ನನ್ನ ಕಟುಕತನವನ್ನು ಹರಾಜಿಗಿರಿಸಿ ತನ್ನ ಬಗ್ಗೆ ತಾನೇ ಅಸಹ್ಯಗೊಳ್ಳುತ್ತಿದ್ದರು ಮುಂದಿನ ಬಾರಿ ಊರಿಗೆ ಹೋದಾಗ ಅಮ್ಮನ ಕಾಲು ಹಿಡಿದು ಕ್ಷಮೆ ಕೇಳಬೇಕೆಂದು ಪ್ರತಿ ಬಾರಿಯೂ ನಿರ್ಧರಿಸುತ್ತಿದ್ದರು ಆದರೆ ಅದು ಸಾಧ್ಯವಾಗುತ್ತಿರಲೇ ಇಲ್ಲ ಇದು ತನ್ನ ವೈಯಕ್ತಿಕ ಕಾರ್ಯ ಎಂದು ಯೋಚಿಸಲೇ ಇಲ್ಲ ನಿರೂಪಕರು ಕೆಲಸ ದೊರೆತ ಆರಂಭದ ದಿನಗಳಲ್ಲಿ ಅಮ್ಮನನ್ನು ತನ್ನೊಂದಿಗೆ ಕರೆದುಕೊಂಡು ಹೋದರೆ ಹೇಗೆ ಎಂದು ಯೋಜಿಸಿದ್ದು ಉಂಟು ಕೊನೆಯ ದಿನಗಳಲ್ಲಿ ಕರೆದೊಯ್ದು ಒಳ್ಳೆಯ ಔಷಧಿ ಕೊಡಿದ ಬಹುದಿತ್ತು ಅವರಿಗೆ ನಾಲ್ಕಂಕ ಸಂಬಳದ ಉದ್ಯೋಗ ಸಿಕ್ಕಿದ ಮರುದಿನವೇ ಅಮ್ಮ ಬೀರಿನಲ್ಲಿನಿಂದ ಕಳಚಿಕೊಂಡಿದ್ದರೂ ಬೀಡಿ ಸೇದುವುದನ್ನು ಬಿಟ್ಟಿರಲಿಲ್ಲ ಬೀಡಿ ಸೇರಿದರೆ ಕಪ್ ಕರಗಿ ಉಸಿರುಸರಾಗವಾಗುತ್ತದೆಂಬ ಭ್ರಮೆ ಅವಳದ್ದು ಅವಳು ಅಡಗಿಸಿದ್ದು ಬಿಡಿಗಳನ್ನು ಕಾಲಿನಿಂದ ಹೊಸಕು ಹಾಕಿದ್ದರು ಆದರೆ ತಾನು ಕೆಮ್ಮಿದಾಗ ಬರುವ ರಕ್ತವನ್ನು ಮರಳಿನಿಂದ ಮುಚ್ಚಿ ಮಗನಿಂದ ಮುಚ್ಚಿದರೆ ಮಗನಿಗೆ ಇದು ತಿಳಿದಿದ್ದರೂ ತನಗೇನು ತಿಳಿಯದಂತೆ ನಟಿಸುತ್ತಿದ್ದರು ಈಗ ತಾಯಿಯ ಸಾವು ಒಂದು ರೀತಿಯಲ್ಲಿ ಪೂರ್ವ ಯೋಜಿತ ಕೊಲೆಯೂ ಆಗಿರಬಹುದು ನಾನು ತಿಂಗಳಿಗೆ ನೂರರಂತ ಕಳುಹಿಸುವುದಷ್ಟೇ ತನ್ನ ಹೊಣೆ ಎಂದು ಜಾರಿಕೊಳ್ಳಬೇಕಾಗಿತ್ತು ಇದು ತನ್ನ ವೈಯಕ್ತಿಕ ಜವಾಬ್ದಾರಿ ಎಂಬುದು ಈಗ ಅವರಿಗೆ ಅರಿವಾಗಿತ್ತು ಮೊದಲೇ ಹೇಳಿದಂತೆ ನಿರೂಪಕ ತುಂಬಾ ಬಡತನದಿಂದ ಬಂದವರು ನೀರಿಗಾಗಿ ಜಮಾತಿನ ಮಸೀದಿಯ ಅಧ್ಯಕ್ಷರಾಗಿರುವ ರಹೀಂ ಸಾಹುಕಾರರ ಮನೆಗೆ ಹೋಗಬೇಕಾಗಿತ್ತು ಅವರಿಗೆ ಈ ನಿರೂಪಕರನ್ನು ಕಂಡರೆ ಆಗುತ್ತಿರಲಿಲ್ಲ ನೀರಿಗೆ ಅಪರೂಪಕ್ಕೆ ಹೋದರೆ ಸಾಹುಕಾರರು ನಿಮಗೆ ಸಮಾಜ ಮಾಡಬೇಡ ಅಂತ ಕಾಲೇಜಿನಲ್ಲಿ ಹೇಳಿಕೊಟ್ಟಿದ್ದಾರ ಎಂದು ಪ್ರಶ್ನಿಸಿದ್ದರು ಅವರ ಕೋಪಕ್ಕೆ ಇನ್ನೊಂದು ಕಾರಣ ಎಂದರೆ ಹಿಂದೂ ಶಾಲೆಗೆ ಸೇರಿದ್ದು ಶುಕ್ರವಾರದ ಜಮ್ಮಾ ನಮಾಜನ್ನು ತಪ್ಪಿಸಿಕೊಂಡದ್ದು ಹೀಗಾಗಿ ತಾಯಿ ಸತ್ತಾಗ ಇವರ ಮೇಲಿನ ಕೋಪಕ್ಕೆ ಜಮಾತಿನಿಂದ ಹೆಸರು ತೆಗೆದುಹಾಕಿದ್ದು ಅಲ್ಲದೆ ಸಂಸ್ಕಾರಕ್ಕೆ ಬರಲು ಅವಕಾಶ ಕೊಡಲು ನಿರಾಕರಿಸಿದ್ದರು ಕಬರ್ಗುಂಡಿ ಗುಂಡಿ ಬೇಕಾದ ಗುದ್ದಲಿ ಹಾರೆಗಳನ್ನು ಕೊಠಡಿಯೊಳಗಿಟ್ಟು ಬೀಗ ಹಾಕಿಕೊಂಡು ಹೋಗಿದ್ದರು ಇಷ್ಟಕ್ಕೆಲ್ಲ ಕಾರಣ ನಿರೂಪಕರೇ ಆಗಿದ್ದರು ಎಂಬುದು ಮುಸಲ್ಮಾನ್ ಜನಾಂಗದವರ ಅಭಿಪ್ರಾಯವಾಗಿತ್ತು ಅಷ್ಟೇ ಅಲ್ಲ ತಾಯಿ ಸತ್ತ ಮೇಲೂ ಆಗುತ್ತಿದ್ದುದಕ್ಕೆ ಅವರೇ ಕಾರಣರಾಗಿದ್ದರು ತಾಯಿ ಆಸ್ಪತ್ರೆಗೆ ಸೇರಿ ಪ್ರಾಣ ಬಿಟ್ಟು ಶವವನ್ನು ಮನೆಗೆ ತಂದು ಮಲಗಿಸಿದ ಬೆಳಿಗ್ಗೆ ಹತ್ತು ಗಂಟೆಯವರೆಗೂ ತಾಯಿಯೊಂದಿಗೆ ಇವರು ಏಕಾಂಗಿಯಾಗಿದ್ದರು ಅಮ್ಮ ಮಣ್ಣಿನೊಳಗೆ ಮುಳುಗತೊಡಗಿದಂತೆ ನನ್ನೊಳಗೆ ಚಿತ್ರ ವಿಚಿತ್ರವಾದ ಯೋಚನೆಗಳು ಹುಟ್ಟಿಕೊಳ್ಳಲಾರಂಭಿಸಿದ್ದವು ಅಮ್ಮನಿಗೆ ಉಸಿರಾಡಲು ತೊಂದರೆಯಾಗುತ್ತಿದೆ ಕೆಮ್ಮುತ್ತಾ ಚಡಪಡಿಸುತ್ತಿದ್ದಾಳೆ ಕತ್ತಲೆಗೆ ಹೆದರುತ್ತಿದ್ದಾಳೆ ಅವಳು ಬದುಕಿದ್ದಾಳೆ ಮುಚ್ಚಿದ ಮಣ್ಣನ್ನು ಮತ್ತೆ ತೆಗೆಸಬೇಕು ಒಳ್ಳೆಯ ರಿಂದ ಮತ್ತೆ ಪರೀಕ್ಷೆ ಮಾಡಿಸಬೇಕು ಇತ್ಯಾದಿಯಾಗಿ ಮೈಮರೆತು ಚಿಂತಿಸತೊಡಗಿದರು ಮನೆಗೆ ಹಿಂತಿರುಗಿದ ಮೇಲೆ ಮುಂಬಾಗಿಲು ತೆರೆದೇ ಇತ್ತು ಅವಸರದಿಂದ ಒಳನುಗ್ಗಿ ಮೂಲೆ ಮೂಲೆ ದಿಟ್ಟಿಸಿದರು ಹಿತ್ತಲಿಗೂ ಕಣ್ಣು ಹಾಯಿಸಿದರು ಬಚ್ಚಲಿಗೂ ಹೋಗಿ ಬಂದರು ಭಯವಾಗಲಾರಂಭಿಸಿತು ತನ್ನ ತಾಯಿಯ ಸಾವು ನಿರೂಪಕರಿಗೆ ವೈಯಕ್ತಿಕ ಅನ್ನಿಸತೊಡಗಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೈ ಸಪೋರ್ಟ್ ಆರ್ಸ್ ಆಲ್ವೇಸ್ ನೀಡ್ ಯುವರ್ ಸಪೋರ್ಟ್